ನಮಸ್ಕಾರ ವೀಕ್ಷಕರೇ, ವಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಶುಭಾ ಹತ್ತಳ್ಳಿ. ಗ್ರಾಮ ಪಂಚಾಯಿತಿ ನೌಕರರ ಬೇಡಿಕೆ ಕುರಿತು ಸಿಇಒಗೆ ಮನವಿ. ಕರ್ನಾಟಕ ರಾಜ್ಯ ನೌಕರ ಸಂಘ ಮತ್ತು ಸಿಐಟಿಯು ಸಹಯೋಗದಲ್ಲಿ ವಿಜಯಪುರದಲ್ಲಿಂದು ಕಾರ್ಮಿಕರು ಮತ್ತು ನೌಕರರು ಸೇರಿ ಗ್ರಾಮ ಪಂಚಾಯಿತಿಯ 61,000 ನೌಕರರಿಗೆ ಈಗಿನ ಕನಿಷ್ಠ ಕೂಲಿ ಮತ್ತು ತುಟ್ಟಿ ಭತ್ತೆ ಸೇರಿ ಇನ್ನೂ ಹಲವಾರು ಬೇಡಿಕೆಗಳನ್ನು ಈಡೇರಿಸುವಂತೆ ಜಿಲ್ಲಾ ಪಂಚಾಯತ್ ಸಿಇಒಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಹಿಂಗಾಗಿ ಆ ಕಾರಣಕ್ಕಾಗಿ ನಮ್ಮನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಇವತ್ತು ಜಿಲ್ಲಾ ಪಂಚಾಯತಿ ಮುತ್ತಿಗೆ ಹಾಕಬೇಕಂತ ನಾವು ಬಂದೆವು. ಹೋದ ಸಲ ನಾವು 11 ಬೇಡಿಕೆಗಳನ್ನು ಅವ್ರಿಗೆ ಕೊಟ್ಟಿದ್ದೆವು. ಚರ್ಚೆ ಮಾಡಿ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀನಂತ ಸಹಕಾರದರ್ಶಿ ಸುಪ್ರೀಂಟ ಆಗ್ವಾದ ಮಾಡಿದ್ವಿ. ನೀವು ಒಂದಳಿ ಏರಿಸಲಿ, 15 ದಿವಸದಾಗ ನಮಗೆ ಏನು ನಮ್ಮ ಬೇಡಿಕೆ ಈಡೇರ್ಲಿಕ್ಕಂದ್ರೆ 9 ತಾರೀಕು ನಾವು ಮುತ್ತಿಗೆ ಹಾಕೇವಂತ ಚಾಲೆಂಜ್ ಕೊಟ್ಟಿದ್ದೆವು. ಇವತ್ತಿನ ದಿವಸ ನಾವು ಬಂದೆವು. ನಮಗೆ ಬೇಡಿಕೆ ಏನಂದ್ರೆ ಮುಖ್ಯ ಸರ್ಕಾರದಿಂದ ಏನು ಕರ್ನಾಟಕ ಪಂಚಾಯತಿ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಏನು ಆದೇಶಗಳಿದಾವ ಅದು ಜಾರಿ ಮಾಡಿರಿ ಅಂತ ಹೇಳ್ತೇವೆ. ಅವರು ಎಲ್ಲರಿಗೆ ಅನುಮೋದನೆ ಮಾಡಬೇಕು ಅಂತೇಳಿ ಆದೇಶದ ಅವರು ಅನುಮೋದನೆ ಕೊಡಲಾರ್ದೆ ಏನು ಮಾಡ್ತಾ ಇದ್ದಾರೆ. ಅನುಮೋದನೆ ಇಲ್ಲ, ನಿನ್ನ ಪಗಾರ ಕೊಡೋದಿಲ್ಲ ಅಂಥೇಳಿ 2,000-3,000 ಇನ್ನತ ಕೊಡ್ತಾರೆ. ಆದರೂ ಸರ್ಕಾರ ಆದೇಶ ಏನದ, ಸ್ವಚ್ಛಗೊಳಿಸೋರಿಗೆ 14,000, ಕ್ಲಾರ್ಕ್ಗಳಿಗೆ 13,000, 12,000 ಸಿಪಾಯಿಗಳಿಗೆ, ವಾಟರ್ ಮನಿಗೆ 11,000, 10,000 ಈ ರೀತಿ ಆದೇಶ ಜೊತೆ ಕೊಡಿದ್ರೆ ಅದು ಅನುದಾನ ಬಂದಲ್ಲಿ ಅಕೌಂಟ್ನಾಗ ಇಡಬೇಕು. ಬ್ಯಾಂಕ್ ಅವರವ್ರ ಸಿಬ್ಬಂದಿಗಳ ಅಕೌಂಟಿಗೆ ರೊಕ್ಕ ಜಮಾ ಮಾಡಬೇಕಂದ್ರು ಇನ್ನವರಿಗೆ ಭಾಳ ಕಡೆ ಮಾಡಿಲ್ಲ. ಇದನ್ನು ಬಂದರೆ ಅದು ಹಣ ಯಾಕೆ ಅಂದ್ರೆ ಇನ್ನೊಂದು ಏನದ ಸರ್ಕಾರದ ಆದೇಶ, ಕರ ವಸೂಲಿ ಏನು ಮಾಡ್ತಾರೆ ಪಂಚಾಯಿತಿಯಲ್ಲಿ 40% ಸಿಬ್ಬಂದಿ ಕೊಡಬೇಕಂತದ ಯಾರೂ ಒಬ್ಬರು ಇನ್ನತಕ್ಕ ಕೊಡತ್ತಾರ. ಯಾಕೆ ಹೇಳ್ತಾರೆ ಅಂದರೆ ಬರಗಾಲದ ನಮ್ಮ ರೊಕ್ಕ ಕರುಸಲಿ ಆಗಿಲ್ಲ, ನಾವು ಕೊಡೋದಿಲ್ಲ ಅಂತೇಳಿ ಕೆಲವು ಪಂಚಾಯತ್ಗಳು ಅದನ್ನು ಕೊಡ್ಲಿಕ್ಕಂದ್ರೆ ಒಂದು ಇನ್ನೊಂದು ಸ್ವಾಮಿ ವರದಿ ಅಂತದ. ಇಲ್ಲೇನು ಪರ ಅಮರೇಶ್ ನಾಯಕ್ ಅಂತ ಇಲ್ಲಿ ಅದನ್ನಲ್ಲ ಡೇಸ್ ಒನ್ನದ, ಅವರು ಆವತ್ತಿನ ಸ್ವಾಮಿಯೊಳಗಿದ್ದರು. ಅವ್ರು ಏನು ವರದಿ ಸರ್ಕಾರಕ್ಕೆ ಮಾಡ್ಯಾರ ಆ ವರದಿ ಜಾರಿ ಮಾಡಿರಿ ಅಂತ ಹೇಳ್ತೀವಿ. ನಾವು ಮಾಡಿದ್ರೆ ನಮ್ಮ ಸಂತಲ್ಲ, ಅವ್ರು ಏನು ಕೊಟ್ಟಾರ ಸರ್ಕಾರಕ್ಕೆ ವರದಿ ಕೊಟ್ಟಾರ ಆ ವರದಿಯನ್ನು ಜಾರಿ ಮಾಡಿರಿ ಅಂತ ಹೇಳ್ತೇವೆ. ನನ್ನ ಹೆಸರು ಇವೆಲ್ಲ ಬೇಡಿಕೆ ಇರ್ತವೆ ಮತ್ತು ಉಗ್ರ ಹೋರಾಟ ಮಾಡ್ತೇವೆ ಅಂತ ನನ್ನ ಬಿಎಂಸಿ ಕಲಾದಿ ರಾಜ್ಯ ಗ್ರಾಮ ಪಂಚಾಯತ್ ನೌಕರರು ರಾಜ್ಯದ ಉಪಾಧ್ಯಕ್ಷರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು.